जय जिनेन्द्र वीक्षकरे भावशुद्धि नैतिक शुद्धि जोतेगे जीवनाभिवृद्धिय मुख्य गुरी जैन कलेयद्दागिदे अनेक जैन आचार्यरुगळिंद माताजियवरुगळिंद जन कल्याणक्कागि आत्म कल्याण धर्म कल्याणक्कागि अनेक जैन तीर्थक्षेत्रगळ स्थापनेयागिदे आ सालिनल्लि सेरुव कोटळि क्षेत्र आचार्य श्री देशभूषण महाराजरु स्थापिसिद ई ओंदु पुण्यक्षेत्र अवर जन्मभूमि तपोभूमि हागू अंतिमवागि सल्लिकन पडेदंतह कर्मभूमि कूड आगिदे। इष्टु भव्यवाद क्षेत्रक्के नावु भेटि नीडिदाग मोदलु नमगे कंडद्दु सुत्तलिन सुंदर वातावरणद मध्ये वैभवोपेत शांतिगिरिय मनोज्ञ नोट। जय जिनेन्द्र वीक्षकरे नावीग आचार्य श्री देशभूषण महाराजरु स्थापिसिद कोतळि क्षेत्रदल्लिद्देवे। नीवीग नोडुत्तिरुवुदु भगवान् श्री शांतिनाथ महावीर स्वामि हागू चंद्रप्रभ स्वामी तीर्थंकरर एकशिला मूर्तिगळु। ಕ್ಷೇತ್ರ ಸ್ಥಾಪನೆಯಾಗಿದ್ದು 1977ರಲ್ಲಿ ಏಕಶಿಲೆಯಲ್ಲಿ ಶ್ರೀ ಶಾಂತಿನಾಥ ಚಂದ್ರಪ್ರಭ ಮಹಾವೀರ ತೀರ್ಥಂಕರರ ಈ ಮುದ್ದಾದ ಪ್ರತಿಮೆಗಳೊಂದಿಗೆ ಶ್ರೀ ಜ್ವಾಲಾಮಾಲಿನಿ ದೇವಿ ಪದ್ಮಾವತಿ ದೇವಿ ಹಾಗೂ ಯಕ್ಷ ಮೂರ್ತಿಗಳು ಮೈದಳೆದಿವೆ। ಅಮೃತಶಿಲೆಯ ಶ್ರೀ ಪಾರ್ಶ್ವನಾಥ ತೀರ್ಥಂಕರರ ಮುದ್ದಾದ ಮೂರ್ತಿಯು ಕಣ್ತುಂಬಿಕೊಳ್ಳುವಂತೆ ಕಂಗೊಳಿಸುತ್ತಿದೆ। ಗಿರಿಯ ಕೆಳಗೆ ವೃಷಭನಾಥರ ಜಿನಾಲಯವಿದ್ದು ಮೂಲ ಮೂರ್ತಿ ಆದಿನಾಥರು ಹಾಗೂ ಇಲ್ಲಿನ 24 ತೀರ್ಥಂಕರ ಮೂರ್ತಿಗಳು ವೈಶಿಷ್ಟ್ಯಪೂರ್ಣದಿಂದ ಕೂಡಿದೆ। ಇಲ್ಲಿ ಶಿಖರದ ಮಂದಿರದಲ್ಲಿ ಶಾಂತಿನಾಥ ಸ್ವಾಮಿ ವಿರಾಜಮಾನರಾಗಿದ್ದಾರೆ। ಪ್ರಸ್ತುತ ಸರಸ್ವತಿ ಮಾತಾಜಿಯವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಪೂಜಾರಾಧನೆಗಳು ನಡೆದುಕೊಂಡು ಬರುತ್ತಿದೆ। ಪ್ರಮದ ಕಾರಿಣಂ ಯೋಗಧಾರಿಣಂ ಕ್ಷೇಮಕಾರಿಣಂ।
ಆಚಾರ್ಯರ ಕಾಲದಲ್ಲಿ ಮುನಿಗಳ ಸತ್ಕಾರಕ್ಕಾಗಿ ವಿಶೇಷ ಕೊಠಡಿಗಳು ಕೂಡ ನಿರ್ಮಾಣಗೊಂಡಿವೆ. ಆಚಾರ್ಯ ಶ್ರೀ 108 ದೇಶಭೂಷಣ ಮಹಾರಾಜರ ಉದಾತ್ತ ಹಾಗೂ ಧರ್ಮ ಪ್ರಭಾವನೆ ಮನೋಭಾವ ಎಷ್ಟಿತ್ತೆಂದರೆ ಅದಕ್ಕೆ ನಿದರ್ಶನವಾಗಿ ಇಂದಿಗೂ ಗುರುಕುಲವೊಂದು ಅಲ್ಲಿದ್ದು ಅಲ್ಲಿ ಅನಾಥ ಮಕ್ಕಳು ಹಾಗೂ ಬಡ ಮಕ್ಕಳಿಗಾಗಿ ವಿದ್ಯಾರ್ಜನೆಗೋಸ್ಕರ ಧಾರ್ಮಿಕ ಸಂಸ್ಕಾರದೊಂದಿಗೆ ಜೀವನ ಶೈಲಿಯ ಉನ್ನತ ಶಿಕ್ಷಣ ನೀಡಲಾಗುತ್ತಿದೆ. 31/5/1968 ಈ ಆಶ್ರಮ ಸ್ಥಾಪನೆಯಾಗಿದ್ದು ನಾವಿಲ್ಲಿ ಭೇಟಿ ನೀಡಿದಾಗ ಅಲ್ಲಿನ ಮಕ್ಕಳ ಭಕ್ತಿ ಶ್ರದ್ಧೆ ಕಂಡು ಅವರ ಮಂತ್ರೋಚ್ಚಾರಧಾರೆ ಕೇಳಿ ಸಂಸ್ಕೃತಿಯ ಉಳಿವಿನ ಸಣ್ಣ ಜ್ಯೋತಿ ಕಂಡಂತೆ ಮನಸ್ಸು ತುಸು ಸಮಾಧಾನಗೊಂಡಿತು. ಪುಟಾಣಿಗಳಿಂದ ನಡೆದ ಅಭಿಷೇಕ ಕಂಡು ಕಣ್ಣುಗಳು ಧನ್ಯನಾದಿ ನಿಂದವು. ಮುಂಜಾನೆ ಬೆಳಗೆದ್ದು
ಭಗವಂತನ ನೆನೆಯೂತ ಫಲಭೋಜ ಮೇಲ್ಮಾಡಿ
ಕ್ಷೇತ್ರ ಸ್ಥಾಪನೆ ಮಾಡಲು ಕಾರಣ ಏನೆಂದರೆ ಆ ಸಮಯದಲ್ಲಿ ಗುರುಕುಲಗಳ ಪ್ರಥೆ ಇತ್ತು, ಆದರೆ ಕಡಿಮೆ ಇತ್ತು. ಸಣ್ಣ ಸಣ್ಣ ಮಕ್ಕಳು ಎಲ್ಲ ದನಗಳ ಕಾಯಲಿಕ್ಕೆ ಹೋಗ್ತಾ ಇದ್ರು ಅಂತೇಳಿ ತಿಳಿದ. ಈ ಹಳ್ಳಿಯಲ್ಲಿ ಒಂದು ಗುರುಕುಲ ಆಗಬೇಕು, ಮಕ್ಕಳ ಮೇಲೆ ಸಂಸ್ಕಾರ ಆಗ್ಬೇಕಂತೇಳಿ ತಿಳಿದ. ಮಹಾರಾಜರು 31-5-68 ಈ ಗುರುಕುಲ ಸ್ಥಾಪನೆ ಮಾಡಿದರು. ಇಲ್ಲಿ 150 ಹುಡುಗರು ಮಕ್ಕಳು ಬಡವಗರು, ತಂದೆ ತಾಯಿ ಇಲ್ಲ, ಹೊಲ ಮನೆ ಇಲ್ಲ, ಯಾರಿಗೆ ತಮ್ಮ ಶಾಲೆಯನ್ನು ಕಲಿಸ್ಲಿಕ್ಕೆ ಆಗ್ತಿರಲಿಲ್ಲ ಅಂಥ ಮಕ್ಕಳನ್ನು, ಬಡ ಮಕ್ಕಳನ್ನು ಇಲ್ಲಿ ಅವರು ಕಲಿಸ್ಲಿಕ್ಕೆ ಗುರುಕುಲ ಸ್ಥಾಪನೆ ಮಾಡಿದ್ರಲ್ಲು. ಇದು ಕೋತುಳಿ ಸಿದ್ದೇಶ್ವರ ಆಶ್ರಮ. ಇದು ಆಚಾರ್ಯ ಸಿದ್ದೇಶ್ವರ ಮಹಾರಾಜರು 1968 ಈ ಆಶ್ರಮವನ್ನು ಸ್ಥಾಪನೆ ಮಾಡಿದ್ದಾರೆ. ಸುತ್ತಮುತ್ತ ಇರುವಂಥ ಎಲ್ಲ ಮಕ್ಕಳದು ಧರ್ಮ ಸಂಸ್ಕಾರ ಆಗಬೇಕು, ಒಳ್ಳೆಯ ಸಂಸ್ಕಾರ ಆಗಬೇಕಂತೇಳಿ ಈ ಉದ್ದೇಶದಿಂದ ಮಹಾರಾಜರು 51 ಮೊದಲು ಈ ಗುರುಕುಲ ಸ್ಥಾಪನೆ ಮಾಡಿದರು. ಈ ಸದ್ಯ ಈ ಗುರುಕುಲದಲ್ಲಿ 110 ಮಕ್ಕಳು ಅಭ್ಯಾಸ ಮಾಡ್ತಿದ್ದಾರೆ. ಹೇಳ ತಾತ್ಪರ್ಯ ಅಂತ ಹೇಳಿದರೆ ಈ ಗುರುಕುಲ ಯಾಕೆ ಗುರುಕುಲ ಸ್ಥಾಪನೆ ಮಾಡಿ ಅಂತೇಳಿದರೆ ಮಕ್ಕಳಿಗೆ ಒಳ್ಳೆಯ ಧರ್ಮ ಸಂಸ್ಕಾರ ಆಗಬೇಕಂತ ಸಲುವಾಗಿ. ಯಾಕಂತೇಳಿದರೆ ಈ ವರ್ತಮಾನ ಸ್ಥಿತಿಯಲ್ಲಿ ಪ್ರತಿಯೊಂದು ಮಕ್ಕಳೆಲ್ಲ ವ್ಯಸನೆ ಆಗ್ತಾ ಇದ್ದಾರೆ. ಯಾಕಂತೇಳಿ ಧರ್ಮ ಸಂಸ್ಕಾರ ಇಲ್ಲ ಕಾರಣ. ಈ ಗುರುಕುಲ ಕಲಿತ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಿ ಧರ್ಮದ ಈ ಎಲ್ಲ ಕಡೆಯಿಂದ ಲೋಕ ಶಿಕ್ಷಣ ಇದ್ದೇ ಇರುತ್ತೆ. ಆದರೆ ಲೋಕ ಶಿಕ್ಷಣ ಜೊತೆಯಲ್ಲಿ ಧರ್ಮ ಕೂಡ ಶಿಕ್ಷಣ ಆಗಬೇಕಂತೇಳಿ ಈ ಉದ್ದೇಶದಿಂದ ಮಾರು ಗುರುಕುಲ ಸ್ಥಾಪನೆ ಮಾಡಿ ಇಲ್ಲಿ ಮಕ್ಕಳು ಚೆನ್ನಾಗಿ ದಿನ ಬೆಳಿಗ್ಗೆ ಅಭಿಷೇಕ, ಧಾರ್ಮಿಕ ಶಿಕ್ಷಣ, ಧಾರ್ಮಿಕ ಪಾಠ, ಧಾರ್ಮಿಕ ಕ್ಲಾಸ್ಗಳೆಲ್ಲ ಆಗ್ತಾಯಿರ್ತದೆ. ಈ ಮಕ್ಕಳು ಈ 50 ವರ್ಷದಲ್ಲಿ ತುಂಬ ಜನ ಮಕ್ಕಳು ಈ ಗುರುಕುಲದಲ್ಲಿ ಅಭ್ಯಾಸ ಮಾಡಿ ಒಳ್ಳೊಳ್ಳೆ ಉದ್ಯೋಗವನ್ನು ಕೊಡ್ತಾರೆ.